ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೋಡಿ ನೋಡಿ ಎಲ್ಲ ನನ್ನ ಒಡವೆಗಳೆಲ್ಲ ನೋಡಿ. ಯಾರ್ ಸೀತಮ್ಮ, ನಿಮ್ಮನೆಯಲ್ಲಿ ನಿಮ್ ರೂಮಿಗೆ ಬಂದು ಒಡವೆ ಕದಿಯೋ ಅಂತ ಧೈರ್ಯ ಮಾಡಿರೋದು ಯಾರು? ಇನ್ಯಾರು ಇಲ್ಲಿ ನಿಂತಿದ್ದಾಳಲ್ಲ ಈ ಅನಿಷ್ಟದವಳು, ಇವಳು ಈ ಒಡವೆನ ಕತ್ಕೊಂಡೋಗಿ ರೂಮಲ್ಲಿ ಇಟ್ಕೊಂಡಿದ್ಲು. ಇಲ್ಲ ಇಲ್ಲ ಅಮ್ಮ, ನಾನ್ ನಿಮ್ ಒಡವೆನ ಕತ್ಕೊಂಡು ಹೋಗಿಲ್ಲ, ನನಗಲ್ಲಿಗೆ ಹೇಗ್ ಬಂತು ಅಂತಾನೆ ಗೊತ್ತಿಲ್ಲ. ನೀನ್ ಕಳ್ತನ ಮಾಡ್ದೆ ನನ್ನ ಒಡವೆಗೆ ಕೈ ಕಾಲು ಬಂದು ಈ ಬಟ್ಟೆಗೆ ಸುತ್ತ ಹಾಕೊಂಡು ನಿನ್ ರೂಮ್ಗೆ ಹೋಗಿ ಮಲಗಿದ್ವಾ. ಏಯ್ ಸುಳ್ಳು ಹೇಳ್ಬೇಡ ಕಣೆ, ನೀನು ಇಂಥವಳು ಅಂತ ಗೊತ್ತಿದ್ದೆ, ಇದುವರೆಗೂ ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ, ಕೊನೆಗೂ ನಿನ್ ಬುದ್ಧಿ ತೋರ್ಸೇ ಬಿಟ್ಟಲ್ಲ ನೀನು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಗುಲಾಬಿ ಮೇಡಮ್, ಅವ್ರಿಗೆ ನಿಮ್ಮ ಒಡವೆನ ಕದಿಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರಿಗೆ ಒಡವೆ ಮೇಲೆ ವ್ಯಾಮೋಹನೇ ಇಲ್ಲ. ಹೌದಮ್ಮ, ಗುಲಾಬಿ ಅವರು ಒಡವೆ ಕದಿಯೋದಿಲ್ಲ, ನಾನಿದನ್ ನಂಬೋದೇ ಇಲ್ಲ. ಹೌದು ಇದನ್ ನಾವು ನಂಬಲ್ಲ. ಹೌದು ನಾನು ನಂಬಲ್ಲ. ಸಾಕ್ಷಿ ಕಣ್ಮುಂದೆ ಇರುವಾಗ ನೀವು ಒಪ್ಪಿದ್ರಷ್ಟು ಬಿಟ್ರೆಷ್ಟು, ಇವತ್ತು ಈ ಕೆಲಸ ಮಾಡಿದವಳು ನನ್ನ ಮನೆಯಲ್ಲಿ ಇರೋ ಹಾಗಿಲ್ಲ. ಏಯ್ ತೊಲಗೆ ತೊಲಗೆ ಇಲ್ಲಿಂದ. ಅಮ್ಮ ಪ್ಲೀಸ್, ಮಾಡಿದ್ರೆ ತಪ್ಪನ್ನ ಅವ್ರ ಮೇಲೆ ಯಾಕಮ್ಮ ಆಗ್ತಿದ್ಯಾ? ಅವ್ರ ಇಷ್ಟೊತ್ತಲ್ಲಿ ಹೋಗೊಂದು ಎಲ್ಲಿ ಅಂತ ಹೋಗ್ತಾರೆ? ಎಲ್ಲಾದ್ರೂ ಹೋಗಿ ಸಾಯ್ಲಿ. ನನಗೇನು, ಇವತ್ತು ಒಡವೆ ಕದ್ದವಳು ನಾಳೆ ಇನ್ನೇನು ಕದ್ದಿಲ್ಲ ಅಂತ ಏನ್ ಗ್ಯಾರಂಟಿ? ಇವತ್ತೇನೋ ಒಡವೆ ಸಿಕ್ತು, ನಾಳೆ ಎಲ್ಲ ದೋಚ್ಕೊಂಡು ಹೋದ್ರೆ ಏನ ಮಾಡೋದು? ಇಲ್ಲ ಅಮ್ಮ, ನಾನ್ ಒಡವೆ ಕದಿಯೋ ಅಂತೋಳಲ್ಲ, ನನ್ನ ನಂಬಿ, ನಾನ್ ನಿಜವಾಗ್ಲೂ ಕದ್ದಿಲ್ಲ, ಪ್ಲೀಸ್ ನನ್ನ ನಂಬಿ. ಸುಮ್ನೆ ಇರು ಗುಲಾಬಿ ನೀನು. ಹೌದು ಗುಲಾಬಿನ ನೋಡ್ತಾ ಇದ್ರೆ ಈ ಒಡವೆಗಳನ್ನೆಲ್ಲ ಅವಳು ಕದ್ದಿರೋ ಹಾಗೆ ಕಾಣಿಸ್ತಿಲ್ಲ. ಅಕಸ್ಮಾತ್ ಅವಳು ಈ ಒಡವೆಗಳನ್ನೆಲ್ಲ ಕದ್ದಿದ್ರೆ ಅವಳ ರೂಮಲ್ಲಿ ಯಾಕೆ ಬಚ್ಚಿಡ್ತಿದ್ಲು? ಬೇರೆ ಕಡೆ ಬಚ್ಚಿಡ್ಬೇಕಾಗಿತ್ತಲ್ವಾ? ನೋಡಿ ಇದು ನಮ್ಮ ಮನೆ ವಿಚಾರ, ಇದ್ರಲ್ಲಿ ನೀವು ತಲೆ ಹಾಕಕ್ ಹೋಗ್ಬೇಡಿ, ನೀವು ನಿಮ್ ರೂಮ್ ಹೋಗಿ. ಏನೇ ಏನೇ ಇನ್ನು ಮುಖ ನೋಡ್ಕೊಂಡು ನಿಂತ್ಕೊಂಡಿದ್ಯಾ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗಿ ಮನೆಯಿಂದ ಆಚೆ ಹೋಗ್ತಾ ಇರು. ಸೀತಮ್ಮ ಗುಲಾಬಿನ ನೀವೇನ್ ಅನ್ಕೊಂಡಿದ್ದೀರಾ? ಅವಳು ಕದ್ದಿದ್ದಾಳೆ ಅಂತ ನೀವ್ ಹೇಳ್ಬಿಟ್ರೆ ನಾವು ಒಪ್ಪೋದಿಲ್ಲ. ಇಷ್ಟೊತ್ತಿಗೆ ಮನೆಯಿಂದ ಹೊರಗಡೆ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ತಾಳೆ ಅವಳು? ನಾವು ಅವಳನ್ನ ಕಳ್ಸಲ್ಲ. ಸೀತಮ್ಮ ಅವ್ರೆ ಒಂದಿನ ಟೈಮ್ ಕೊಡಿ, ಒಡವೆ ಕದ್ದಿರೋರು ಯಾರು ಅಂತ ನಾನು ಕಂಡುಹಿಡಿತೀನಿ. ಅಷ್ಟರ ಮೇಲೂ ಗುಲಾಬಿ ಮೇಡಮೇ ಒಡವೆ ಕದ್ದಿದ್ದು ಅಂತ ಗೊತ್ತಾದ್ರೆ ನಾವೇ ಅವ್ರನ್ನ ಮನೆಯಿಂದ ಹೊರಗಡೆ ಬಿಟ್ಟು ಬರ್ತೀವಿ. ದಯವಿಟ್ಟು ನಮಗೊಂದಿನ ಅವಕಾಶ ಕೊಡಿ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಗೌಡ್ರು ಹೇಳೋದನ್ನ ಕೇಳು, ಒಂದಿನ ಟೈಮ್ ಕೊಡು, ಗುಲಾಬಿ ಕದ್ದಿದಾರೋ ಇಲ್ವೋ ಅಂತ ಗೊತ್ತಾಗುತ್ತೆ. ಆಯ್ತು ನೀವೆಲ್ಲ ಇಷ್ಟು ಹೇಳ್ತಿದ್ದೀರಿ ಅಂತ ಒಂದಿನ ಇವಳಿಗೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಇವಳು ಕಳ್ಳಿ ಅಲ್ಲ ಅಂತ ಪ್ರೂವ್ ಮಾಡಬೇಕು. ಇಲ್ಲದೆ ಹೋದ್ರೆ ನಾನೇ ಇವಳು ಕತ್ತಿಡ್ದು ಆಚೆ ತಳ್ತೀನಿ. ತಗೊಳ್ಳಿ ನಿಮ್ ಬಂಗ ಅರತ್ ಸಾರ, ನಾಳೆ ಗೊತ್ತಾಗತ್ತೆ ಈ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅಂತ. ಇವಳು ಯಾಕೆ ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದಾಳೆ? ಇವಳ ಮೇಲೆ ಯಾಕೋ ನನಗೆ ಅನುಮಾನ ಬರ್ತಾ ಇದೆ. ನೋಡ ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಗುಲಾಬಿ, ಅಮ್ಮ ಅವಮಾನ ಮಾಡಿದ್ರು ಅಂತ ಮನ್ಸಿಗೆ ನೋವಾಯ್ತಾ? ಅವಮಾನ ಅನ್ನೋದಕ್ಕಿಂತ ಇಂಥ ಆರೋಪಗಳು ನನ್ನ ಮೇಲೆ ಯಾಕೆ ಬರ್ತಿದೆ ಸಮರ್ಥ? ನಾನು ಏನ್ ತಪ್ಪು ಮಾಡಿದ್ದೀನಿ, ಯಾಕೆ ನನಗೆ ಶಿಕ್ಷೆ? ಅಲ್ಲ ಮಾಡದೇ ಇರೋ ತಪ್ಪಿಗೆ ನಾನು ಯಾಕೆ ಅವಮಾನ ಅನುಭವಿಸ್ಬೇಕು ಹೇಳಿ? ಗುಲಾಬಿ, ಕಷ್ಟಗಳು ಬರೋದು ನಮ್ಮನ್ನ ಪರೀಕ್ಷೆ ಮಾಡೋದಿಕ್ಕೆ. ಆ ಪರೀಕ್ಷೆಯಲ್ಲಿ ಗೆದ್ದಾಗ್ಲೇ ಅಲ್ವಾ ನಮ್ಮ ಜೀವನದಲ್ಲಿ ಸುಖ ಸಿಗೋದು. ಈ ವೇದಾಂತ ಸಿದ್ಧಾಂತಗಳೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ ಸಮರ್ಥ, ಅನುಭವಿಸೋದಕ್ಕಲ್ಲ.
ಹಾಗಂತ ನಾನ್ ಭಯ ಪಡ್ತೀನಿ ಅಂತಲ್ಲ, ಈ ಕಷ್ಟನ ಹೇಗ್ ಎದುರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಭಯ ಯಾಕೆ ಪಡ್ತಿದ್ಯಾ ಗುಲಾಬಿ? ನಾನ್ ನಿನ್ ಜೊತೆಗಿರ್ತೀನಿ. ಇದೊಂದು ಭರವಸೆ ಅಷ್ಟೇ ಸಮರ್ಥ ನನಗಿರೋದು. ಆದ್ರೆ ನಾಳೆ ಏನಾದ್ರೂ ಆ ಒಡವೆನ ಕದ್ದಿದ್ದು ನಾನೇ ಅಂತ ಸಾಬೀತಾದ್ರೆ ಒಂದು ಕ್ಷಣನೂ ಈ ಮನೇಲಿ ನಾನು ಇರೋದಿಲ್ಲ, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಅದನ್ನ ನಿಂಗೆ ಕದ್ದಿಲ್ಲ ಅಂದ್ಮೇಲೆ ಹೇಗೆ ಸಾಬೀತುಪಡಿಸೋಕಾಗುತ್ತೆ ಗುಲಾಬಿ? ನೀನು ಆ ಒಡವೆನ ಕದ್ದಿಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಸಮರ್ಥ್, ನೀವು ಈ ಮನೆಯವರು ನಂಬೋದು ನಾನು ಕದ್ದಿಲ್ಲ ಅಂತ, ಆದ್ರೆ ನನ್ನ ರೂಮಿಗೆ ಒಡವೆ ತಂದಿಟ್ಟೋರು ನಾನೇ ಕದ್ದಿದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ಕಾಯ್ತಿರ್ತಾರಲ್ವಾ, ಅಂತವರು ಈ ಮನೇಲಿ ಯಾರಿದ್ದಾರೆ? ಅದೇ ನಂಗೂ ಅರ್ಥ ಆಗ್ತಿಲ್ಲ. ನಮ್ಮನೇಲಿ ಯಾರು ಇಂಥ ಕೆಲಸ ಮಾಡಕ್ ಸಾಧ್ಯ ಇಲ್ಲ, ಮತ್ ಯಾರು ಮಾಡಿರ್ಬೋದು? ನನಗೇನೋ ಮನೆಗೆ ಹೊಸದಾಗಿ ಬಂದಿರೋ ಸನ್ಯಾಸಿ ಮೇಲೆ ಅನುಮಾನ ಇದೆ. ಇಲ್ಲ ಸಮರ್ಥ್, ಅವರು ಹಾಗೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಹಾಗೇನಾದ್ರೂ ಅವ್ರು ಮಾಡಿದ್ರೆ ನನ್ನ ರೂಮಿಗೆ ಯಾಕೆ ತಂದಿಡ್ತಿದ್ರು? ಒಡವೆ ಸಿಕ್ಕಿದ ಕೂಡಲೇ ಎತ್ಕೊಂಡು ಓಡೋಗ್ತಿದ್ರು. ಅವರು ಆಸೆಗಳನ್ನೆಲ್ಲ ಬಿಟ್ಟು ಸನ್ಯಾಸಿ ಆಗಿರೋರು, ಅವರಿಂತದ್ರ ಮೇಲೆಲ್ಲ ಆಸೆ ಪಡೋದಿಲ್ಲ. ಹಾಗೆಲ್ಲ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ ಗುಲಾಬಿ. ಯಾರು ಹೇಗೆನ್ನೋದು ನಮ್ಗೆ ಗೊತ್ತಿರುತ್ತೆ. ಅಮ್ಮನ ಹತ್ರ ಇರೋ ಒಡವೆ ದುಡ್ಡೆಲ್ಲ ನೋಡಿ ಅವ್ರಿಗೂ ಆಸೆ ಬಂದಿರ್ಬೋದಲ್ವಾ? ಸಮರ್ಥ್, ಅವರು ಸನ್ಯಾಸಿನಿ, ಅಂತವ್ರ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ಬೇರೆ ಯಾರೋ ಮಾಡಿರ್ಬೋದು ಅಂತ ನನಗನ್ಸ್ತಿದೆ. ಬೇರೆಯವ್ರು ಹೇಗ್ ಮಾಡ್ತಾರೆ ಗುಲಾಬಿ? ಇರೋರು ನಾವು ಮಾತ್ರ ಈ ಮನೇಲಿ. ಇವತ್ತು ಮನೆಗೂ ಯಾರೂ ಬಂದಿಲ್ಲ, ಇದ್ದೋರು ನಾವು ಅಂತಂದ್ಮೇಲೆ ಯಾರಾದ್ರೊಬ್ರು ಮಾಡಿರ್ಬೇಕು. ಅದು ಅಲ್ಲದೆ ಅಮ್ಮನ ಹತ್ರ ಒಡವೆ ಇರೋದು ಬೇರೆ ಯಾರಿಗೆ ಗೊತ್ತು? ಇಲ್ಲೇ ನಾವು ಬುದ್ಧಿ ಉಪಯೋಗಿಸ್ಬೇಕಾಗಿರೋದು ಸಮರ್ಥ್. ಯಾಕಂದ್ರೆ ನಮ್ ಜೊತೆಲೆ ಇದ್ಕೊಂಡು ಯಾರೋ ಆಟ ಆಡ್ತಿದ್ದಾರೆ, ನಾವ್ ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಈ ರೀತಿ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಹಾಗಾದ್ರೆ ಈ ಕೆಲಸ ಮಾಡಿರೋರು ಖಂಡಿತ ಸನ್ಯಾಸಿನೇ, ಯಾಕಂದ್ರೆ ನಮ್ ಜೊತೆಗಿದ್ದಿದ್ದು ಅವರೊಬ್ರೆ. ಅದ್ರ ಜೊತೆಗೆ ಅಮ್ಮನ ಬಗ್ಗೆ ಅವ್ರಿಗೆ ಎಲ್ಲ ಗೊತ್ತಿದೆ. ಹಾಗಿರುವಾಗ ಬೇರೆಯವ್ರು ಬಂದು ಒಡವೆ ಕದ್ದಿದ್ದಕ್ಕೆ ಹೇಗ್ ಸಾಧ್ಯ? ಅದು ಅಲ್ಲದೆ ಒಡವೆನ ಕದ್ದು ನಿನ್ ರೂಮಲ್ಲಿ ಯಾರು ಇರ್ತಾರೆ? ನನ್ಗೇನ್ ಗೊತ್ತು ಸಮರ್ಥ್, ನನ್ಗೇನೋ ನೀವು ತಪ್ಪಾಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ. ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ಗುಲಾಬಿ, ಆದ್ರೆ ನನಗೆ ಮಾತ್ರ ಅವ್ರ ಮೇಲೆ ಅನುಮಾನ ಇದೆ. ಹನುಮಂತ ಕೋತಿ ನೀನು ನನ್ನ ಅಕ್ಕ ಬಂದು ಬಂದು ಎದುರಿಸಿ ಬೆಳೆಸ್ತೀಯಾ? ಕೈಗೂಡ ಏನಾಯ್ತಾ, ಯಾಕೆ ಕಿರ್ಚ್ಕೊಂಡೆ? ತೊಳಿ ತೊಳಿ ಸರ್, ತೊಳಿ. ಏನಿದ ಸರ್, ಅವತ್ತು AI ಮಿಸ್ಟೇಕ್ ಆಗಿ ಮಲ್ಲಿ ಫೋಟೋ ಬದಲು ರಮ್ಯನ್ ಫೋಟೋ ಬಂದಿತ್ತಲ್ಲ, ಅದನ್ನ ಚೆಕ್ ಮಾಡಿಸಿ ಕರೆಕ್ಟ್ ಆಗಿ ಮಾಡ್ಸ್ಕೊಂಡ್ ಬಂದಿದ್ದೀನಿ. ತಗೊಳ್ಳಿ, ಓಪನ್ ಮಾಡಿ ನೋಡಿ. ನಾನ್ ನೋಡಲ್ಲ, ಇವತ್ತು ಮಿಸ್ಟೇಕ್ ಮಾಡ್ಬಿಟ್ಟು ರಕ್ಷಿತ್ ಅದಕ್ಕೊಂದು ಹಾಕೊಂಡ್ ತಂದ್ಬಿಟ್ಟಿದ್ರೆ